ಭೇಟಿ ಮಾಡಿ ಕೋಲಾರಕ್ಕೆ ಬಂದು ಮೊದಲನೇದಾಗಿ ಗಣೇಶನ ಪೂಜೆ ಮಾಡಿದ್ದೀವಿ. ಈಗ ಯಾರ್ಯಾರು ಆಸ್ಪಿರೇಟ್ ಇರುವ ನಮ್ಮ ಓಂಶಕ್ತಿ ಚಲಪತಿ ನಮ್ಮ ಸೋದರ ಅವ್ರ ಮನೆಗೆ ಹೋಗಿ ಅವ್ರನ್ನೂ ಕೂಡ ವಿಶ್ವಾಸ ತಗೊಂಡು ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬರ್ತಾ ಇದ್ದಂಗೆ ನಾವೆಲ್ಲ ಕೂಡ ಒಟ್ಟಿಗೆ ಹೋಗೋದಕ್ಕೆ ಎಲ್ಲ ರೀತಿಯಾದಂಥ ಕೆಲಸ ನಮ್ಮ ಸಂಸದರು, ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ಮಂಡಲಾಧ್ಯಕ್ಷರಾದಂಥ ರಾಮಚಂದ್ರಗೌಡರು ಇರ್ಬೋದು, ತಿಮ್ಮರಾಯಪ್ಪನವರು ಇರ್ಬೋದು, ಎಲ್ಲ ಮೋರ್ಚಾ ಪದಾಧಿಕಾರಿಗಳನ್ನು ಜೊತೆಗೂಡಿಸ್ಕೊಂಡು ಒಂಬತ್ತರಿಂದ ಸುಮಾರು 50,000 ಮತಗಳ ಅಂತರದಲ್ಲಿ ನಾನು ಈ ಸತಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಎಲ್ಲ ರೀತಿಯಾದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ. ಅದಕ್ಕೂ ಹೆಚ್ಚಾಗಿ ವಿಶೇಷವಾಗಿ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ನಿರೀಕ್ಷೆಗೆ ಮೀರಿ ಜನಗಳು ಹಳ್ಳಿಗಳಲ್ಲಿ ನನಗೆ ಸ್ವಾಗತವನ್ನು ಕೊಡ್ತಾ ಇದ್ದಾರೆ. ಕೋಲಾರ ನಗರದಲ್ಲಿ ಸುಮಾರು 7-8 ವಾರ್ಡ್ ನಾನು ಪ್ರವಾಸ ಮಾಡಿದ್ದೀನಿ. ಯಾವುದೇ ವಾರ್ಡ್ಗೋದ್ರೂ ಕೂಡ 1,000 ಜನಕ್ಕೆ ಕಡಿಮೆ ಸೇರ್ತಾ ಇಲ್ಲ. ಅದರಲ್ಲಿ ವಿಶೇಷವಾಗಿ ಕಟಾರ್ಪಳ್ಳೆ ಇರ್ಬೋದು, ಕುರುಪೇಟೆ ಇರ್ಬೋದು, ಕರ್ಕನಪಳ್ಳೆ ಇರ್ಬೋದು, ಕೀಲ್ಕೋಟೆ ಇರ್ಬೋದು, ಎಲ್ಲ ಕಡೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ನನ್ನ ಸ್ವಾಗತ ಮಾಡಿ ಎಲ್ಲ ರೀತಿಯಾದಂಥ ಸಹಕಾರವನ್ನು ಜನರು ನಿರೀಕ್ಷೆಗೆ ಮೀರಿ ಕೊಡ್ತಾ ಇರೋದ್ರಿಂದ ಯಾರೇ ಅಭ್ಯರ್ಥಿ ಆದರೂ ಕೂಡ 50,000 ಮತಗಳ ಅಂತರದಲ್ಲಿ ಸರಿ ನಾನು ಚುನಾವಣೆಯಲ್ಲಿ ಗೆಲ್ತೀನಿ.